ಹುಕ್ಕೇರಿ ತಾಲೂಕಿನ ನಾಗನೂರು ಕೆಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಜತಿ ಗ್ರಾಮದ ಹೊರವಲಯದಲ್ಲಿ ಮೇವಿನ ಬಣವಿಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಹಾನಿಯಾಗಿದೆ ಹೌದು ಮಜತಿ ಗ್ರಾಮದ ರೈತರಾದ ಇರಪ್ಪಯ್ಯ ಪೂಜೇರಿ ಗುರುನಾಥ್ ಪೂಜೇರಿ ಸೋಮಯ್ಯ ಪೂಜೇರಿ ಶ್ರೀಶೈಲ್ ಜಿನ್ರಾಳಿ ಕಾಡಪ್ಪ ಜಿನ್ರಾಳಿ ಬಸವರಾಜ್ ಪಾಟೀಲ್ ಸಿದ್ದಪ್ಪ ಮಠಪತಿ ಅಣ್ಣಪ್ಪ ಪಾಟೀಲ್ ಮತ್ತು ಲಗಮವ ಬೆಣ್ಣಾಳಿ ಅವರಿಗೆ ಸೇರಿ ಒಂಬತ್ತು ಬಣವಿಗಳು ಬೆಂಕಿಗೆ ಆಹುತಿಯಾಗಿದೆ ಕೋಟ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ತಗುಲಿ ಒಂಬತ್ತು ಬನವಿಗಳು ಸುಟ್ಟಿವೆ ಈ ಎರಡು ಘಟನೆಗಳಿಂದ ಒಟ್ಟು ಹನ್ನೆರಡು ಬನವಿಗಳು ಸುಟ್ಟಿದ್ದು ಸರಿಸುಮಾರು ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳಷ್ಟು ಹಾನಿಯಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ತೆರಳಿದ ಹತ್ತರ್ಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಯಮಕನ್ಮರಡಿ ಉಪತಹಸೀಲ್ದಾರ ಸಿಕೆ ಕಲ್ಕಾಂಕರ್ ಹಾಗೂ ಕೃಷಿ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಸಮಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು